ನಂಬಿದವರ ಬಾಳಿನ ಕಲ್ಪತರು ವಿಘ್ನ ನಿವಾರಕ ಮಂಗಳಮೂರ್ತಿ ಗಣಪತಿ ಹುಟ್ಟಿದ ದಿನವಿದು. ಪುರಾಣಗಳ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಜಮುಖನ ಜನ್ಮವಾಯಿತು ಎಂಬ ನಂಬಿಕೆ ಇದೆ. ಹೀಗಾಗಿ ಇದೇ ದಿನದಂದು ಗಣಪತಿಯನ್ನ ಮನೆಗೆ ಕರೆಸಿ ಪೂಜೆ ಮಾಡಲಾಗುತ್ತೆ. ಆದಿಪೂಜಿತ ಎಂದೇ ಕರೆಯಲ್ಪಡುವ ಗಣೇಶನನ್ನ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತೆ. ಇದರಿಂದ ವಿಘ್ನಗಳು ಎದುರಾಗೋದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಗಣಪತಿ ಪೂಜೆಯಲ್ಲಿ ಕೆಂಪು ಬಣ್ಣ ಮಹತ್ವ ಹೊಂದಿದೆ. ಹೀಗಾಗಿ ಕೆಂಪು ಹೂವು, ಕೆಂಪು ವಸ್ತ್ರ ಹಾಗೂ ರಕ್ತ ಚಂದನದ ಲೇಪವನ್ನ ಬಳಸಲಾಗುತ್ತೆ. ಜೊತೆಗೆ ಗಣೇಶನಿಗೆ ಪ್ರಿಯವಾದ ದೂರ್ವೆ ಪೂಜೆಯಲ್ಲಿ ಅತ್ಯವಶ್ಯಕ. ಹೀಗಾಗಿ ಗಣಪತಿ ಮೂರ್ತಿಯನ್ನ ಮನೆಗೆ ಬರಮಾಡಿಕೊಳ್ಳುವಾಗ ಗಣೇಶ ಮೂರ್ತಿಯನ್ನ ಅಕ್ಕಿ, ವಿಳ್ಯದೆಲೆ ಹರಡಿದ ಮಣೆ ಅಥವಾ ಬಟ್ಟಲಿನ ಮೇಲೆ ಕೆಂಪು ವಸ್ತ್ರವನ್ನ ಹಾಕಿ ಅದರ ಮೇಲೆ ಮೂರ್ತಿಯನ್ನ ಕೂರಿಸಲಾಗುತ್ತೆ. ವಿನಾಯಕನಿಗೆ 21 ಬಗೆಯ ತಿನಿಸುಗಳು, 21 ಮೋದಕ ನೈವೇದ್ಯ, 21 ಬಗೆಯ ಆರತಿ ಬೆಳಗುವ ಪದ್ಧತಿ ಹಲವೆಡೆ ಆಚರಣೆಯಲ್ಲಿದೆ. ಜೊತೆಗೆ ಜಾಗಟೆಯ ಶಬ್ದ ಶಂಖ ನಾದದೊಂದಿಗೆ ಗಣೇಶನನ್ನ ಬರಮಾಡಿಕೊಳ್ಳುವ ಸಂಪ್ರದಾಯ ಕೂಡ ಇದೆ. ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟ, ಮಂಗಲದ ಪ್ರತೀಕವಾಗಿರುವ ಗಣೇಶನ ಮಣ್ಣಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಎಂಬ ನಂಬಿಕೆ ಇದೆ. ಗಣೇಶನ ಎದುರು ಮುಸ್ಸಂಜೆ ವೇಳೆಯಲ್ಲಿ ಶ್ರದ್ಧೆಯಿಂದ ಭಜನೆಗಳನ್ನ ಹಾಡಿದ್ರೆ ಗಣಪನ ಕೃಪೆಗೆ ಪಾತ್ರರಾಗ್ತೇವೆ ಎಂದು ಹೇಳಲಾಗುತ್ತೆ. ಹೀಗಾಗಿಯೇ ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದ್ರೆ ಸಂಜೆ ವೇಳೆಯಲ್ಲಿ ವಿವಿಧ ಭಜನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಸರ್ವರಿಗೂ ಗಣಪ ಒಳಿತನ್ನ ಮಾಡಲಿ. ಗೌರಿ ಗಣಪ ಹಬ್ಬದ ಹಾರ್ದಿಕ ಶುಭಾಶಯಗಳು.